ಮಾತಾಡ. ಎಲ್ರಿಗೂ ನಮಸ್ಕಾರ. ಏನಿವೊಂದು ನಮ್ಮ ಮುಳ್ಬಾಗಿಲು ತಾಲೂಕಿಗೆ ಇವತ್ತು ಎನ್ ಎಸ್ ಯು ರಾಜ್ಯಾಧ್ಯಕ್ಷರು ಹಾಗೂ ದೇವರಾಜು ಅರಸು ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಕೀರ್ತಿ ಗಣೇಶನ್ ಅವರು ಬೆಳಗ್ಗೆ ಕುಡುಮೋಲೆ ದೇವಸ್ಥಾನ ಮುಗಿಸ್ಕೊಂಡು ಮತ್ತು ಬೆಳಗಾನಲ್ಲಿ ಮೋಪ್ರಳ್ಳಿ ನಂಗ್ಲಿ ಆ ಗ್ರಾಮಗಳಿಗೆ ಭೇಟಿ ನೀಡಿ ಬೋರ್ವೆಲ್ ಇನ್ಫೆಕ್ಷನ್ ಮಾಡಿಬಿಟ್ಟು ಇವಾಗ ನಮ್ಮ ಕಾಂಗ್ರೆಸ್ ಭವನಕ್ಕೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರಸಭಾ ಸದಸ್ಯರಾದಂಥ ಮೊಹಮ್ಮದ್ ಜಬೀವುಳ್ ಅವರು ಬಂದಿದ್ದು ಅಧ್ಯಕ್ಷರಾದಂಥ ಕೀರ್ತಿ ಗಣೇಶನ್ ಅವರು ಆಫೀಸ್ಗೆ ಆಗಮಿಸಿದರೆ ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರಸಭಾ ಸದಸ್ಯರು ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿಗಳಂತ ಮೊಹಮ್ಮದ್ ಜಬೀವುಳ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಭಾಷಣ ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ದುಕ್ಸಂದ್ರ ಹೋಬಳಿಯ ಮೈನಾರ್ಟಿ ಯುವ ನಾಯಕರಾದಂಥ ಛೋಟಾ ಸಾಬಣ್ಣ ಅವರು ಕುಡುಮೋಲೆ ಛೋಟಾ ಸಾಬಣ್ಣ ಬಂದಿದ್ದಾರೆ. ಅವ್ರಿಗೆ ಮೈನಾರ್ಟಿ ಅಧ್ಯಕ್ಷರು ಛೋಟಾ ಸಾಬಣ್ಣ ಬಂದಿದ್ದಾರೆ, ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಮ್ಮ ಎನ್ ಎಸ್ ಯು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರದೀಪ್ ಅಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಅಣ್ಣ ಏನದ ಮೈನಾರಿಟಿ ಸೆಲ್ನ ಇನ್ನೊಬ್ಬ ಸದಸ್ಯ ಇದು ಹಿರಿಯ ಮುಖಂಡರಾದಂತಹ ಮುಕ್ತಿಯಾರಣ್ಣ ಬಂದಿದ್ದಾರೆ, ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಅಂತ ಪೈರುದ್ದಣ್ಣ ಬಂದಿದ್ದಾರೆ, ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಎನ್ ಎಸ್ ಯುನ ಪದಾಧಿಕಾರಿಗಳು ಹಾಗೂ ಕೃಷ್ಣಗಿರಿ ಚನ್ನಪ್ಪಣ್ಣ ಅವರು ಎಲ್ಲ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಬಂದಿದ್ದಾರೆ, ಅವ್ರಿಗೆ ಎಲ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಮುಗಿಸಿ ನನ್ನ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಇವಾಗ ಮೊಹಮ್ಮದ್ ಜಬೀವುಳ್ ಅವರು ಮಾತಾಡ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯದ ಬಾಗಿಲಿ ಅಂತೆ ಖ್ಯಾತಿಯಾಗಿರೋ ಮುಳುಬಾಗಿಲಿಗೆ ನಮ್ಮ ಸಹೋದರರು ನಮ್ಮ ವಿದ್ಯಾರ್ಥಿ ಕಾಂಗ್ರೆಸ್, ನಾವು ವಿದ್ಯಾರ್ಥಿ ಕಾಂಗ್ರೆಸ್ನಲ್ಲಿ ಇದ್ದಾಗ ನಮ್ಮ ಜೊತೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಅಧ್ಯಕ್ಷರು ಆವಾಗ ಮಂಜಣ್ಣ ಇದ್ದರು, ಎಚ್ ಎಸ್ ಮಂಜುನಾಥ್ ಗೌಡ ಅಂತ. ಅವ್ರ ಕಾಲದಲ್ಲಿ ನಮ್ಮ ನಾವೆಲ್ಲ ಎನ್ ಎಸ್ ಯುನಲ್ಲಿದ್ವಿ. ಆ ಸಂದರ್ಭದಲ್ಲಿ ಇವಾಗ ಅವ್ರ ಶ್ರಮೆ ಏನು ಶ್ರಮೆ ಪ್ರತಿಫಲ ಅಂತ ಇರುತ್ತಲ್ಲ, ಅದೇ ರೀತಿ ಅವರು ಎನ್ ಎಸ್ ಯುನ ರಾಜ್ಯಾಧ್ಯಕ್ಷರಾಗಿ ನಮ್ಮ ಸ್ನೇಹಿತರು ಅವ್ರು ಕೂಡ ನಮ್ಮ ಪ್ರೆಸೆಂಟ್ ಇವಾಗ ಯೂತ್ ಕಾಂಗ್ರೆಸ್ನಲ್ಲಿ ಸ್ನೇಹಿತರು ಇದ್ದಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅದೇ ರೀತಿ ನಮ್ಮ ಕೀರ್ತಿ ಗಣೇಶನ್ ಅವರು ಆವಾಗ ಏನು ಅವರು ಶ್ರಮ ಪಟ್ಟರು ಆ ಶ್ರಮ ಇವತ್ತು ಪ್ರತಿಫಲ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ಯಾವತ್ತು ಫಾಲೋವರ್ಸ್ನ ಕ್ರಿಯೇಟ್ ಮಾಡಿಬಿಡಿ, ಲೀಡರ್ಸ್ನ ಕ್ರಿಯೇಟ್ ಮಾಡಿ ಅಂತ. ಅದೇ ರೀತಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಕೀರ್ತಿ ಗಣೇಶ್ ಅವ್ರಿಗೆ ಇವತ್ತು ಲೀಡರಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇಡೀ ರಾಜ್ಯಕ್ಕೆ ಇವತ್ತು ಮಾದರಿಯಾಗಿ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಅತ್ಯಂತ ಉನ್ನತ ಮಿನಿಸ್ಟರ್ ರ್ಯಾಂಕಿಂಗ್ ಅಂದರೆ ಸಚಿವ ಸಂಪುಟದ ಸ್ಥಾನಮಾನ ಕೊಟ್ಟು ಇವತ್ತು ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಇಡೀ ಯೂತ್ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ಎನ್ ಎಸ್ ಯು ವತಿಯಿಂದ ಹಾಗೂ ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ವತಿಯಿಂದ ನಾನು ವಿಶೇಷವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಕೀರ್ತಿ ಗಣೇಶ್ ಅವರು ಏನಾದರೂ ಅಧ್ಯಕ್ಷರಾಗಿದ್ದಾರಂತ ಅಂಥ ಮಿನಿಸ್ಟರ್ ರ್ಯಾಂಕಿಂಗ್ ಪೋಸ್ಟ್ ನಮ್ಮ ಸ್ನೇಹಿತರಾಗಿದ್ದಾರಂತೆ ತುಂಬ ಒಂದು ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಯಥೇಚ್ಛು ಶ್ರಮ ಪಟ್ಟು ಇವತ್ತು ನಮ್ಮ ಸ್ನೇಹಿತರಿಗೆ ಇವತ್ತು ರಾಜ್ಯ ಮಟ್ಟದ ಅದು ಸಚಿವ ಸಂಪುಟ ಸ್ಥಾನದ ಒಂದು ಆ ಒಂದು ಜವಾಬ್ದಾರಿ ಅಧಿಕಾರವನ್ನು ಅದು ಕಡಿಮೆ ವಯಸ್ಸಿನಲ್ಲಿ ಕೊಟ್ಟಿದ್ದಾರಂತೆ ಹೇಳಿದ್ರೆ ಅದು ತುಂಬ ನಾವು ಯುವ ಸಮುದಾಯ ಏನಿದೆ ನಾವು ಅವ್ರಿಗೆ ಒಂದು ಸೆಲ್ಯೂಟ್ ಕೊಡಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮಗೆ ನಮ್ಮ ಅಧ್ಯಕ್ಷರಿಗೆ ಒಬ್ಬರೇ ನಾಯಕರು ನಮ್ಮ ಭದ್ರಾವತಿ ಶ್ರೀನಣ್ಣ ಅವರು. ಯಾಕಂತ ಹೇಳಿದ್ರೆ ಬಿ ವಿ ಶ್ರೀನಿವಾಸ್ ಅವರು ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇವತ್ತು ಇಡೀ ರಾಷ್ಟ್ರಕ್ಕೆ ಇವತ್ತು ನಮ್ಮ ರಾಷ್ಟ್ರದ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಅವ್ರ ಶಿಷ್ಯರಾಗಿ ನಾವು ಇವತ್ತು ನಾವು ರಾಜ್ಯ ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಎನ್ ಎಸ್ ಯು ರಾಜ್ಯ ಎನ್ ಎಸ್ ಯುನಲ್ಲಿ ಕೆಲಸ ಮಾಡಿ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ರಾಷ್ಟ್ರೀಯ ಮಟ್ಟದ ಎಲ್ಲ ನಾಯಕರು ಸೇರಿ ಇವತ್ತು ಮಾಡಿದ್ದಕ್ಕೆ ನಮ್ಮ ಎನ್ ಎಸ್ ಯುಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸ್ತಾ ನಮ್ಮ ಮುಳುಬಾಗಿಲಿಗೆ ಬಂದು ಇವತ್ತು ವಿಶೇಷ ನಮ್ಮ ಮಹಾಗಣಪತಿಯ ಒಂದು ಪೂಜೆ ಸಲ್ಲಿಸಿ
ತಾಲೂಕಿನಾದ್ಯಂತ ಮೈನ್ ಮೇನ್ ಕಡೆ ವಿಸಿಟ್ ಮಾಡಿ ಇವತ್ತು ನಮ್ಮ ಪಕ್ಷದ ಕಚೇರಿಯಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ ನಮ್ಮ ಅಧ್ಯಕ್ಷತೆ ಮಾಡ್ತಾ ಇರೋದು ಇವತ್ತು ಕಾರ್ಯಕ್ರಮ. ತಾವೇ ಫಸ್ಟು ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಮೊಟ್ಟ ಮೊದಲ ಕಾರ್ಯಕ್ರಮ. ಇನ್ನು ನಾವು ಇದು ಆಫೀಸ್ ಓಪನಿಂಗ್ ಮಾಡಿಲ್ಲ. ದಿನೇಶ್ ಗುಂಡೂರು ಸಾಹೇಬರು ಬಂದಿದ್ರು ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಮುಗಿಸ್ಕೊಂಡೆ ನಾನೇ ಕರ್ಕೊ ಬಂದಿದ್ದೆ. ಅವತ್ತು ಕರ್ಕೊಬಂದು ಅವರು ಆಚೆನಿಂದನೇ ಅವ್ರು ಕಳಿಸ್ಕೊಟ್ವಿ. ಯಾಕಂತ ಹೇಳಿದ್ರು ಬಿಸಿ ಇತ್ತು, ಅವರೆಲ್ಲ ಮದ್ದೂರ್ಗೆ ಹೋಗ್ಬೇಕಾಗಿತ್ತು. ಆದರೆ ಆಫೀಸ್ ಒಳಗಡೆ ನಿಮ್ಮದೇ ಒಂದು ಕಾರ್ಯಕ್ರಮ ನಡೀತಾ ಇರೋದು, ನಮ್ಮ ಮುಳಬಾಗಿಲು ತಾಲೂಕು ಕೂಡ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಇಡೀ ರಾಜ್ಯದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಆ ಅಧಿಕಾರ ಚಲಾಯಿಸಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ದಾಗ ಆವಾಗ ಜೈಲ್ ಮಿನಿಸ್ಟರ್ ಆಗಿದ್ದರೆ ಜೈಲಿನಲ್ಲಿ ನಮ್ಮ ಯುವಕರಿಗೆಲ್ಲ ಮೆಂಬರ್ಶಿಪ್ ಮಾಡಿಕೊಟ್ಟಿದ್ರು. ಆ ಥರ ಇವಾಗ ಒಳ್ಳೆ ಪೋಸ್ಟ್ ನಿಮಗೆ ಒಳ್ಳೆ ಸ್ಟೇಟ್ ರ್ಯಾಂಕಿಂಗ್ ಮಿನಿಸ್ಟರ್ ರ್ಯಾಂಕಿಂಗ್ ಪೋಸ್ಟ್ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ನಮ್ಮ NSU ಮತ್ತು ಯೂತ್ ಕಾಂಗ್ರೆಸ್ ಎರಡೂ ಜನ ನಮಗೆ ನಿಮ್ಮಲ್ಲಿ ನಿಮಗೆ ಯೂತ್ ಕಾಂಗ್ರೆಸ್ನಲ್ಲೂ ಫ್ರೆಂಡ್ಸ್ ಇದ್ದಾರೆ, NSU ನಲ್ಲೂ ಫ್ರೆಂಡ್ಸ್ ಇದ್ದಾರೆ. ಹಾಗಾಗಿ ಯೂತ್ ಕಾಂಗ್ರೆಸ್ ಮತ್ತು NSU ಅವ್ರಿಗೆ ಆ ಕೋಟದಿಂದ ನೀವು ಆಗಿರೋದ್ರಿಂದ ಎಲ್ರಿಗೂ ಬೆಳೆಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಈ ಮುಳಬಾಗಿಲು ಭೇಟಿ ನೀಡಿದ್ದಕ್ಕೆ ಮತ್ತು ನಮ್ಮ ಕರೆ ಹೂಗುಟ್ಟು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಮುಳಬಾಗಿಲು ಕಚೇರಿಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಬಂದಿದ್ದಕ್ಕೆ ತುಂಬುರು ದೇವದ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಪಕ್ಷದ ಅಭ್ಯರ್ಥಿ ಆದಂಥ ಆದಿನಾರಾಯಣ ಅವ್ರು ಮಾತಾಡಿದೆ, ಅವರು ನೀವು ಕರೆದುಬಿಟ್ಟು ಗೌರವ ಸಲ್ಲಿಸಿ ಇದು ಮಾಡಿ ಅಂತ ಹೇಳಿದ್ರು. ನಮ್ಮ ನೀಲ್ಕಂಠನ್ ಅವರು ಅರಿಗೆ ಮಾತಾಡಿದ್ರಂತೆ, ಅವರು ಆಚೆ ಇರೋದ್ರಿಂದ ನೀವು ಕಾರ್ಯಕ್ರಮ ಅವ್ರು ಕರೆದು ಗೌರವ ಸೂಚಿಸಿ ಕಳಿಸ್ಬೇಕಂತ ನಮ್ಗೆ ಕೇಳ್ಕೊಂಡ್ರು. ಆ ರೀತಿ ನಾವು ಮಾಡೋಕ್ಕೆಲ್ಲ ಏನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಇದ್ವಿ, ರಾತ್ರಿ ತಡವಾಗಿದ್ದರಿಂದ ಸ್ವಲ್ಪ ಇದಾಯಿತು. ಇರಲಿ, ಮುಂದಿನ ದಿನಗಳಲ್ಲಿ ನೀವು ಏನು ಸೇವೆ ಏನು ಸಲ್ಲಿಸಬೇಕು ರಾಜ್ಯಾದ್ಯಂತ ಮುಳಬಾಗಿಲು ಕೂಡ ವಿಶೇಷ ಒಂದು ಆದ್ಯತೆ ಕೊಟ್ಟು ಇಲ್ಲೂ ಕೂಡ ನಿಮ್ಮ ನಿಗಮದ ನಿಮ್ಮ ಅಧಿಕಾರ ಅವಧಿಲಿ ಇರೋವರೆಗೂ ಎಲ್ಲ ರೀತಿ ನಮ್ಮ ಯುವಕರಿಗೆ ಆಗಿರ್ಬೋದು ಎಲ್ಲ ಬ್ಯಾಕ್ವರ್ಡ್ ಇವತ್ತು ಬ್ಯಾಕ್ವರ್ಡು ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ, ಎಲ್ಲ ಜಾತಿಗಳು ಮ್ಯಾಕ್ಸಿಮಮ್ ಅದರಲ್ಲೇ ಬರ್ತದೆ. ದಯವಿಟ್ಟು ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತ, ನೀವು ಅಧಿಕಾರ ಚಲಾಯಿಸಿ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಂತ. ಅದೇ ರೀತಿ NSU ನ ನಮ್ಮ ಹರಿ ಶ್ರೀ ಹರಿ ಕೂಡ ವಿಶೇಷವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅದೇ ರೀತಿ ಅವನು ಕೂಡ ನಿಮ್ಮ ಸಂಪೂರ್ಣ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿರುವ ಎಲ್ಲ ನಮ್ಮ ಸ್ನೇಹಿತರು ಕೂಡ ಮತ್ತು ಮುಳಬಾಗಿಲಿನ ಎಲ್ಲ ನಮ್ಮ ಸ್ನೇಹಿತರು ಕೂಡ ನಾನು ಸ್ವಾಗತ ಬಯಸ್ತಾ ಅದೇ ರೀತಿ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಮುಳಬಾಗಿಲಿನ ಎಲ್ಲ NSU ಕಾರ್ಯಕರ್ತರಿಗೆ ನಮಸ್ಕಾರ. ವೇದಿಕೆ ಮೇಲೆ ಇರುವ ರಾಜ್ಯ NSU ಅಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರೇ ಹಾಗೂ ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾದ ಜಬೀವುಲ್ಲಾ ಅವರೇ ಹಾಗೂ NSU ಅಸೆಂಬ್ಲಿ ಪ್ರೆಸಿಡೆಂಟ್ ಆದಂಥ ಶ್ರೀಹರಿ ಅವರೇ, ಎಲ್ಲ ಮೈನಾರಿಟಿ ಛೋಟೆ ಸಾಬ್ ಮೈನಾರಿಟಿ ಅಧ್ಯಕ್ಷರಾದ ಛೋಟೆ ಸಾಬ್ ಅವರೇ, ಎಲ್ಲ ಉಳಿದ ಎಲ್ಲ ನಾಯಕರುಗಳೇ, ಸ್ವಲ್ಪ ಹೆಸರುಗಳು ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದ್ರಿಂದ. ಮೊದಲನೇ ಬಾರಿಗೆ ದೇವರಾಜ್ ಅರಸು ಹಿಂದುಳಿದ ವರ್ಗದ ಅಧ್ಯಕ್ಷರಾದಮೇಲೆ ಕೀರ್ತಿ ಗಣೇಶರು ಮೊದಲನೇ ಬಾರಿಗೆ ಬಂದಿದ್ದಾರೆ. ಮುಳಬಾಗಿಲು ಅಂದರೆ ಕರ್ನಾಟಕಕ್ಕೆ ದೇವಮೂಲೆ ಅಂತ, ಯಾವುದೇ ಪಕ್ಷದ ಕಾರ್ಯಕ್ರಮಗಳಾಗಲಿ ಎಲ್ಲಿಂದಾಗಲಿ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋದು. ಅದೇ ರೀತಿ ನಾವು ಕೂಡ ಒಳ್ಳೆಯ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿ ಕೀರ್ತಿಯವರು ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮುಳಬಾಗಿಲಿಗೆ ಹೋಗಿ ಕೋಲಾರದ ಜಿಲ್ಲೆ ಮುಳಬಾಗಿಲಿಗೆ ಹೋಗಿ ಮೊದಲನೇ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. NSU ಈ ಹಂತಕ್ಕೆ ಬರಬೇಕು ಅಂದರೆ NSU ಮೊದಲ ಸ್ಟೆಪ್ಪು ಮೆಟ್ಲು ಅಲ್ಲಿ ಸುಮ್ಮನೆ ನಾವೀಗ ಕೀರ್ತಿ ನನಗೆ ಗೊತ್ತಿರೋಂಗೆ ಕೀರ್ತಿಯವರು ಒಂದು 7-8 ವರ್ಷದಿಂದ ಹಿಂಗೆ ನೀವು ಹೆಂಗೆ ಕೂತ್ಕೊತಿದ್ರು ಹಿಂಗೆ ಕೂತ್ಕೊತಿದ್ದು. ಇವತ್ತು ನೀವೆಲ್ಲ ಏನು ಕೂತಿದ್ದೀರಾ, ನಾನೇನೋ ಸುಮ್ಮನೆ ಕೂತಿದ್ದೀನಪ್ಪ ನನ್ನ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊಂಡಿದ್ದಿದ್ರೆ ಇವತ್ತು ಇಂಥ ದೊಡ್ಡ ಬೋರ್ಡು ಚೇರ್ಮನ್ ಆಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಾನು ಮೂಲೆಯಲ್ಲಿ ಕೂತ್ಕೊಂಡ್ರು ನಾನು ಏನಾರು ಆಗಬೇಕು ಅಲ್ಲಿಗೆ ಬರಬೇಕು ಅಂತ ನಾವು ಕನಸು ಕಾಣಬೇಕು. ಏನೋ ಲೀಡ್ರ್ಗಳು ಬಂದಿದ್ದಾರೆ, ಏನೋ ಆಗಿದ್ದಾರೆ, ಆದ್ದರಿಂದ ಇವ್ರಿಗೇನು ಸನ್ಮಾನ ಮಾಡ್ತಾರೆ. ನೀವು ಸಹ ಅಲ್ಲಿಗೆ ಬರ್ಬೋದು. ಅಲ್ಲಿಗೆ ಬರಬೇಕು ಅಂದರೆ ಏನು ಮಾಡಬೇಕು, ನಾವು ಗುರುತಿಸ್ಕೊಳ್ಳೋ ಅಂತ ಕೆಲಸಗಳು ಮಾಡಬೇಕು. NSU ಅನ್ನೋದು ಮೊದಲ ಮೆಟ್ಲು ಎಷ್ಟು ಈಸಿ ಇದೆ ಅಂದರೆ ನೀವು ಬೆಳೆಯೋಕ್ಕೆ ತುಂಬ ಈಸಿ. NSU ನೀವೆಷ್ಟು ಕಾರ್ಯಕರ್ತರ ಕೆಲಸ ಮಾಡ್ತೀರಾ ಅಷ್ಟು ಗುರುತಿಸ್ತಾರೆ. ನಿಮ್ಗೆ ಯೂತ್ ಕಾಂಗ್ರೆಸ್ಗೆ ಬಂದರೆ ಇನ್ನೂ ಕಷ್ಟನೇ ಲೆಕ್ಕ ಹೇಳಬೇಕು ಅಂದರೆ NSU ತುಂಬ ಈಸಿ ಲೀಡರ್ ಆಗೋಕ್ಕೆ, ಲೀಡರ್ಗಳನ್ನ ಮಾಡೋಕ್ಕೆ. ನೀವು ಐಡೆಂಟಿಟಿ ಬೆಳೆಸ್ಕೋಬೇಕು ಅಂದರೆ NSU ತುಂಬ ಉಪಯೋಗ ಆಗಿದೆ, ನೀವು ಅದನ್ನು ಬಳಸ್ಕೋಬೇಕು. ಈಗ MP ಎಲೆಕ್ಷನ್ ಬರ್ತೈತೆ, ನಾವು MP ಎಲೆಕ್ಷನ್ ಬಂದಾಗ ಇಟ್ಸಿಂದಾಗ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಎಲ್ಲ ಬರೀ ಮೋದಿ BJP ಅವ್ರ ವಿರುದ್ಧ ಹೋರಾಟ ಮಾಡಿಬಿಟ್ಟಿದ್ದೀವಿ.
ಈಗ ನಮಗೆ ಯುದ್ಧ ಇವಾಗ ಸ್ಟಾರ್ಟ್ ಆಗಿರೋದು, ಇವಾಗೆಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದೀವಿ ನಾವು. ಯಾಕೆ ಅಂದರೆ ಸರ್ಕಾರ ಬಂದ್ಬಿಡ್ತು ನಮ್ಮದು ಅಂತ ನಾವು ಸುಮ್ಮನೆ ಇದ್ದೀವಿ. ನಾವು ಈಗ ಸ್ಟಾರ್ಟ್ ಮಾಡಬೇಕು ಹೋರಾಟನ. ಯಾವತ್ತ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನಾವು ಗೆಲ್ತೀವೋ ಅವಾಗ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಸದೃಢ ಆಗುತ್ತೆ. ರಾಜ್ಯದಲ್ಲಿ ಗೆಲ್ತೀವಿ, ಎಲ್ಲ ರಾಜ್ಯದಲ್ಲಿ ಒಂದೊಂದು ರಾಜ್ಯದಲ್ಲಿ ಗೆದ್ಕೊಳ್ತಾ ಬರ್ತೀವಿ. ಆದರೆ ಮೋದಿ ವಿರುದ್ಧ ಹೋರಾಟ ಮಾಡಿ ಸುಳ್ಳು ಹೇಳ್ತಾ ಇರೋ, ದೇಶಕ್ಕೆ ವಂಚಿಸ್ತಾ ಇರೋ ಮೋದಿ ವಿರುದ್ಧ ನಾವು ಹೋರಾಟ ಮಾಡಬೇಕಲ್ವಾ? ಇವಾಗ ಹೋರಾಟ ಮಾಡಬೇಕು. ನೀವೇನು ತುಂಬ ಹೋರಾಟ ಮಾಡಿ ಅಂತ ನಾನು ಹೇಳಲ್ಲ, ನೀವೇನು ನಿಮ್ಮ ಬೀದಿಲಿ ಎಷ್ಟು ಬದಲಾವಣೆ ತರೋಕ್ಕಾಗುತ್ತೋ, ಎಷ್ಟೆಷ್ಟು ಸುಳ್ಳು ಹೇಳಿದಾರ ದೇಶಕ್ಕೋಸ್ಕರ, ಯಾ ಬಡ ಜನರ ಹತ್ರ ಕಿತ್ತು ತಿಂತವರಲ್ಲ ಅಂಬಾನಿ ಅದಾನಿಗೋಸ್ಕರ ಕೊಡೋಕ್ಕೆ, ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಬೀದಿಲಿ ಮಾತ್ರ. ಅವ್ರೇನು ಮೋದಿ ಅಂತಾರಲ್ಲ, ಅವ್ರೇನು ಧರ್ಮದ ಹೆಸರು ಹೇಳ್ತಾರಲ್ಲ, ಅದ್ರ ವಿರುದ್ಧ ಮಾತ್ರ ಮಾತಾಡಿ. ನಾವು ಬೇರೆ ಏನು ಮಾಡೋದು ಬೇಕಾಗಿಲ್ಲ, ನಮ್ಮ ಬೀದಿಲಿ ಮಾತ್ರ ಕೆಲಸ ಮಾಡಿದ್ರೆ ಸಾಕು. ಅವ್ರಿಗೆ ಏನೇನು ಭ್ರಷ್ಟಾಚಾರಗಳು ಮಾಡ್ತಾರೆ, ಕಾನೂನು ರೀತಿ ಕಾನೂನನ್ನ ಅವ್ರು ಕಾನೂನು ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ತಾರೆ. ಎಲೆಕ್ಟ್ರಲ್ ಬಾಂಡ್ ಅಂತ ಮಾಡ್ಕೊಂಡು ಯಾವುದೇ ದುಡ್ಡು ಕೊಟ್ಟರು ಪಕ್ಷಿಗಳಿಗೆ ದೇಣಿಗೆ ಕೊಡ್ತಾರಲ್ಲ, ಅವ್ರಿಗೆ ಲೀಸ್ಟ್ನೇ ಕೊಡದೇ ಥರ ಕಾನೂನು ಮಾಡ್ಕೊಂಡಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಅದನ್ನ ಆರ್ಡರ್ ಮಾಡಿದೆ, ನೀವು ಯಾರ್ಯಾರು ಕಾಸು ಕೊಟ್ಟಿದ್ದೀರ ಪಕ್ಷಕ್ಕೆ ಅವ್ರ ಹೆಸರುಗಳನ್ನೆಲ್ಲ ತಂದಿಡಿ ಅಂತ. ಅಂಥ ಭ್ರಷ್ಟಾಚಾರ ಕಾನೂನುಗಳು ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ತಾವ್ರೆ. ಅವರಿದ್ದರೆ ಹೋರಾಟ ಮಾಡೋಕ್ಕೆ ಸದ್ಯಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಇವರೆಲ್ಲ ಏನು ಮಾಡ್ತಾರೆ, ನಮ್ಮನ್ನು ಧರ್ಮದ ಆಧಾರದಲ್ಲಿ ಹೊಡಿತಾ ಇದ್ದಾರೆ. ನಾವು ಅಮ್ಲೇ ಎಬ್ಬಿಸ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಮನೆಗೆ ಏನು ಕಾಸು ಬರುತ್ತೆ ಅನ್ನೋದು ನಾವು ನೋಡ್ತಾ ಇಲ್ಲ, ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತ ನೋಡ್ತಾ ಇಲ್ಲ, ನಮಗೆ ಧರ್ಮಗಳು ಜಾತಿಗಳು ಬಗ್ಗೆ ನಮ್ಗೆ ಆಸಕ್ತಿ ಜಾಸ್ತಿ ಆಗ್ತೈತೆ. ಅದನ್ನು ಬಿಟ್ಟು ಸಂವಿಧಾನದಿಂದ ಹೋದ್ರೆ ಮಾತ್ರ ನಮ್ಮ ಪಕ್ಷದಲ್ಲಿ ಬೆಳೆಯೋಕ್ಕೆ ಸಾಧ್ಯ, ದೇಶ ಉಳಿಯೋಕ್ಕೆ ಸಾಧ್ಯ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವತ್ತು ಸಂವಿಧಾನಿಕವಾಗಿ ಮಾತ್ರ ಹೋರಾಟ ಮಾಡುತ್ತಿಲ್ಲಿ, ಯಾವುದೇ ಧರ್ಮ ಆಧಾರದ ಮೇಲೆ ಏನು ಹೋರಾಟ ಮಾಡಲ್ಲ. ಈ ನಿಟ್ಟಿನಲ್ಲಿ ನೀವು ಎನ್ ಎಸ್ ಎ ಹುಡುಗರು ಏನಿದ್ದೀರಾ, ಎಲ್ಲ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿ ಎಷ್ಟಾಗುತ್ತೋ ನಿಮ್ಮ ಯಂಗ್ಸ್ಟರ್ ಸ್ನೇಹಿತರುಗಳನ್ನೆಲ್ಲ ಪಕ್ಷದ ಕರೆತಂದು ಅವ್ರಿಗೆ ಇವಾಗ ಎಲೆಕ್ಷನ್ ಬರ್ತೈತೆ, ಎಲ್ಲ ಒಗ್ಗೂಟಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಈ ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆಗಳು. ಬನ್ನಿ, ವೇದಿಕೆ ಮೇಲೆ ಉಪಸ್ಥಿತಿರುವ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ಜಬೀರ್ ಅವರೇ, ಮತ್ತೊಬ್ಬರ ಸ್ನೇಹಿತರಾದ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದ ಪ್ರದೀಪ್ ಅವರೇ, ಮತ್ತು ನಮ್ಮ ಮೈನಾರಿಟಿ ಬ್ಲಾಕ್ ಅಧ್ಯಕ್ಷಗಳು, ಮತ್ತು ಅನೇಕ ಜನ ನಮ್ಮ ಕಾಂಗ್ರೆಸ್ ಮುಖಂಡರು ಸಹ ಈಗ ಆಲ್ರೆಡಿ ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ನಾನು ಮೊಟ್ಟ ಮೊದಲ ಬಾರಿಗೆ ಮುಳ್ಬಾಗ್ಲಿಗೆ ಬಂದಿದ್ದೀನಿ. ಮುಂಚೆನೂ ಬಂದಿದ್ವಿ, ಯಾವಾಗ ಪ್ರಜಾಧ್ವನಿ ಯಾತ್ರೆ ಸ್ಟಾರ್ಟ್ ಆಯಿತು ಮೊಟ್ಟ ಮೊದಲ ಬಾರಿಗೆ ಮುಳ್ಬಾಗ್ಲಿಗೆ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಶುರುವಾಯಿತು. ಅಲ್ಲಿಂದಲೇ ನಮಗೆ ಇಡೀ ನಾಡಿಗೆ ಇಡೀ ರಾಜ್ಯಕ್ಕೆ ಒಳ್ಳೆಯದಾಯಿತು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಇವತ್ತು ಅದೇ ನಿಟ್ಟಿನಲ್ಲಿ ಇವತ್ತು ನಾನು ಸಹ ಇಲ್ಲಿ ದೇವರ ಒಂದು ಅನುಗ್ರಹ ಪಡೆಯಲು ಬಂದಿದ್ದೀನಿ. ಮತ್ತು ವಿಶೇಷವಾಗಿ ನಾನು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆರವ್ರಿಗೆ, ರಾಹುಲ್ ಗಾಂಧಿರವ್ರಿಗೆ, ಮತ್ತು ವಿಶೇಷವಾಗಿ ನಮ್ಮ ನಾಯಕರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಧನ್ಯವಾದ ಕಿಸೆ ಪಡ್ತೀನಿ. ಯಾಕಂತಂದರೆ ನಾನು ಯಾವುದೇ ರೀತಿಯಾದಂತಹ ರಾಜಕೀಯ ಹಿನ್ನೆಲೆ ಇದ್ದು ನಾನೇನು ಬಂದಿಲ್ಲ, ನಾನು ವಿದ್ಯಾರ್ಥಿ ನಾಯಕನಾಗಿ ಬಂದಿದ್ದು. ಈಗ ಆಲ್ರೆಡಿ ಹೇಳಿದಾಗ ನಾನು ಇದೇ ಥರ ಹಿಂದೆ ಎಲ್ಲೋ ಒಂದು ಗುಂಡಿನಲ್ಲಿ ಕುತ್ಕೊಂಡು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗೆ ಹೋರಾಟ ಮುಖಾಂತರ ನನ್ನ ಗುದ್ಸಿ ಎನ್ ಎಸ್ ಯು ಅಧ್ಯಕ್ಷರು ಮಾಡಿದ್ರು. ಮತ್ತು ಅದೇ ರೀತಿಯಲ್ಲಿ ನನ್ನ ಹೋರಾಟ ಮತ್ತು ಯುವಕರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ನಾನು ಸಕ್ರಿಯವಾಗಿ ನಿರ್ವಹಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ವಿಶೇಷವಾಗಿ ಇಲ್ಲಿ ಇರತಕ್ಕಂಥ ಯುವಕರಿಗೆ ನಾನು ಒಂದು ಮನವಿ ಮಾಡೋದಕ್ಕೆ ಇಚ್ಛೆಪಡ್ತೀನಿ. ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಏನು ಕೋಮುಗಲಭೆ ಸೃಷ್ಟಿಸ್ತಾ ಇದ್ದಾರೆ, ಏನು ಒಂದು ಅವಾಂತರ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ತಾವೆಲ್ಲನೂ ನಮ್ಮ
ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಪ್ರದೀಪ್ ರಾಜ್ಕುಮಾರ್ ಅವರು ಹೇಳ್ದಂಗೆ ತಾವು ತಮ್ಮ ಬೀದಿಯಲ್ಲಿ ಅಟ್ಲೀಸ್ಟ್ ಹೇಳಬೇಕು, ಮತ್ತು ಕಾಲೇಜುಗಳಲ್ಲಿ ತಾವು ಹೇಳಬೇಕು ಏನು ನಡೀತಾ ಇದೆ ಏನಿಲ್ಲ ಅಂತ ವಿಮರ್ಶೆ ಮಾಡಬೇಕು. ಇವತ್ತು ನರೇಂದ್ರ ಮೋದಿ ಸರ್ಕಾರ ಎಷ್ಟೊಂದು ಆಶ್ವಾಸನೆಗಳು ಕೊಟ್ಟಿತ್ತು, ನಮ್ಮ ನೋಟನ್ನೇ ಬದಲಾವಣೆ ಮಾಡಿದ್ರು, ಬ್ಲ್ಯಾಕ್ ಮನಿ ವಾಪಸ್ ತರ್ತೀವಿ ಅಂತ. ಏನಾದರೂ ಬ್ಲ್ಯಾಕ್ ಮನಿ ವಾಪಸ್ ತಂದು ನಮ್ಮ ತೆರಿಗೆ ಹಣದಲ್ಲಿ ಏನಾದರೂ ಬಡವ್ರಿಗೇನಾದರೂ ಲಾಭ ಮಾಡಿಕೊಟ್ರಾ? ಇಲ್ಲಿ ಪೆಟ್ರೋಲ್ ಕಡಿಮೆ ಮಾಡ್ತೀವಿ ಅಂತ ಹೇಳಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ತೀವಿ ಅಂತ. ಏನಾದರೂ ಕಡಿಮೆ ಆಯಿತಾ ಪೆಟ್ರೋಲು ಡೀಸೆಲು? ಗ್ಯಾಸ್ ರೇಟ್ ಏನಾದರೂ ಕಡಿಮೆ ಆಯಿತಾ? ಇಲ್ಲ, ಕಡಿಮೆ ಆಗೋದಿಲ್ಲಿ ಜಾಸ್ತಿ ಆಯಿತು. ಡಾಲರ್ ರೇಟು ನಾವು ಕಡಿಮೆ ಮಾಡಿಬಿಡ್ತೀವಿ, ನೀವೆಲ್ಲರಿಗೂ ಒಳ್ಳೆ ದಿನಗಳು ತಂದುಬಿಡ್ತೀವಿ, ಒಂದು ಡಾಲರ್ಗೆ 20 ರೂಪಾಯಿ ಅಷ್ಟು ತಂದುಬಿಡ್ತೀವಿ ಅಂತ ಕೆಲವರೆಲ್ಲ ಬಡಾಯಿ ಕಚ್ಕೊಂಡ್ರು. ಏನಾದರೂ ಆಯಿತಾ? ಏನಿಲ್ಲ, ಮತ್ತೆ ಇನ್ನೂ ಅದೆಲ್ಲ ಜಾಸ್ತಿ ಆಯಿತು. ಮತ್ತು ಎಲ್ಲರಿಗೂ ಕೆಲಸ ಕೊಟ್ಬಿಡ್ತೀವಿ ಅಂತ ಅಂದರು. ಎಲ್ಲ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ನಾವು ಸೃಷ್ಟಿ ಮಾಡ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗಗಳು ನಾವು ಯುವಕರು ಕೊಟ್ಟು ಅವ್ರನ್ನ ಉದ್ಧಾರ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಅವ್ರು ಅಧಿಕಾರಕ್ಕೆ ಬಂದ ಮೇಲೆ ಏನು ಹೇಳ್ತಾ ಇದ್ದಾರೆ, ಏಯ್ ಯುವಕರೆಲ್ಲ ಪಕೋಡ ಮಾಡೋಕೆ ಹೊಂಟೋಗ್ಬಿಡಿ, ಅದೇ ನಿಮಗೆ ಉದ್ಯೋಗ ಅಂತ ಹೇಳ್ತಾರೆ. ಇವತ್ತು ಓದಿರೋ ಯಾರೋ ನಾವು ಯುವಕರು ಪಕೋಡ ಮಾಡೋದಕ್ಕೆ ನಾವೇನಾದ್ರು ಓದಬೇಕಾ? ಪಕೋಡ ಮಾಡಬೇಕು ಅಂತಂದಿದ್ರೆ ನಾವು ಓದೋ ಅವಶ್ಯಕತೆನೇ ಇಲ್ಲ, ಆ ಕೆಲಸ ನಾವು ಓದೇನೆ ಮಾಡ್ಬೋದು. ಸೊ ಹಾಗಾಗಿ ಸ್ನೇಹಿತರೆ, ಭಾಳ ಜನ ಯುವಕರಿಗೆ ಮತ್ತು ಧರ್ಮದ ಹೆಸರಲ್ಲಿ ಇವತ್ತು ದಾರಿ ತಪ್ಪಿಸೋಂಥ ಕೆಲಸ ಯಾರಾದರೂ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ಮತ್ತು BJP ಸರ್ಕಾರ ಇವತ್ತು ಒಳ್ಳೆ ರೀತಿಯಲ್ಲಿ ದಾರಿ ಹೆಂಗೆ ತಪ್ಪಿಸ್ಬೋದು ಅಂತ ಒಂದು ಒಳ್ಳೆ ಟ್ರೈನಿಂಗ್ ಪಡ್ಕೊಬಂದು ಇವತ್ತು ಎಲ್ಲ ಯುವಕರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಯುವಕರು ಯಾವುದೇ ಕಾರಣಕ್ಕೂ ಎಚ್ಚರದಿಂದ ಇರಬೇಕು. ಮತ್ತು ನಮ್ಮ ಸ್ನೇಹಿತರು ಮತ್ತು ಬೇರೆ ಯುವಕರಿಗೆ ನಾವು ಒಂದು ಮನವರಿಕೆಯನ್ನು ಮಾಡಿಕೊಡಬೇಕು, ಅದು ನಮ್ಮ ಜವಾಬ್ದಾರಿನೇ ಆಗಿರುತ್ತೆ. ಸಂವಿಧಾನದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಹಕ್ಕುಗಳಿರುತ್ತೋ ಅದೇ ರೀತಿ ನಮ್ಮ ಜವಾಬ್ದಾರಿಗಳು ಇರುತ್ತೆ. ಆ ಜವಾಬ್ದಾರಿನ ನಾವೆಲ್ಲ ಯುವಕರು ಸಹ ಇವತ್ತು ಒಂದು ಪಾಲನೆ ಮಾಡೋವಂಥ ಒಂದು ಅವಕಾಶ ಬಂದಿದೆ. ಇವತ್ತು ಏನು ಸಂವಿಧಾನನೇ ತಿದ್ದುಪಡಿ ಮಾಡಬೇಕು ಅಂತ ಹೊರಟಿದ್ದಾರೆ, ಅದನ್ನು ನಾವು ತಡಿಬೇಕಾಗಿದೆ. ಎಲ್ಲ ಕಡೆ BJP ಹೇಳ್ತಾರೆ ಕಾಂಗ್ರೆಸ್ನ ನಾವು ಮುಕ್ತ ಮಾಡಬೇಕು, ಕಾಂಗ್ರೆಸ್ನ ಮುಕ್ತ ಮಾಡಬೇಕು ಅಂತ. ಕಾಂಗ್ರೆಸ್ನ ಮುಕ್ತ ಮಾಡಬೇಕು ಅಂತಂತಂದರೆ ಸಂವಿಧಾನನ ಮುಕ್ತ ಮಾಡಬೇಕು ಅಂತ ಹೇಳ್ದಾಗೆ ನಾನು. ಹಾಗಾಗಿ ನಾವು ಅದಕ್ಕೆಲ್ಲ ಯಾವುದೇ ಕಾರಣಕ್ಕೂ ನಾವು ಆಸ್ಪದ ನೀಡದೆ ಇರೋ ಥರ ನಾವೆಲ್ಲ ಎಚ್ಚರಿಕೆಯಿಂದ ಇದ್ದು ಮತ್ತು ಯುವಕರಲ್ಲಿ ನಾವು ಮತ್ತು ನಮ್ಮ ಸ್ನೇಹಿತರಲ್ಲಿ ನಾವು ಜಾಗ್ರತೆಯನ್ನು ಮೂಡಿಸೋಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ. ನಮ್ಮ NSUIನ ತಾಲೂಕು ಅಧ್ಯಕ್ಷ ಶ್ರೀಹರಿ ಅವರ ನೇತೃತ್ವದಲ್ಲಿ ಇಲ್ಲಿ ನಾವು ಬಲಿಷ್ಠವಾಗಿ NSUI ಬೆಳಿಬೇಕು. ಮತ್ತು ಜಿಲ್ಲಾಧ್ಯಕ್ಷರು ಅವರು ಹುಷಾರಿಲ್ಲ, ಅವ್ರ ತಾಯಿಗೆ ಅಂತ ಹೋಗಿದ್ದಾರೆ, ಅವರ ನೇತೃತ್ವದಲ್ಲೂ ಇಲ್ಲಿ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಇನ್ನು ಉಡ್ಲಷ್ಟು ಕಾರ್ಯಕ್ರಮಗಳು NSU ವತಿಯಿಂದನೂ ಆಗುತ್ತೆ. ಇಲ್ಲಿ MP ಚುನಾವಣೆ ಹತ್ತಿರದಿಂದ ಇರೋದರಿಂದ ತಾವೆಲ್ಲರೂ ಇನ್ನೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋ ಅಂಥ ಒಂದು ಸಂದರ್ಭ ಬಂದಿದೆ. ತಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಒಂದು ದೊಡ್ಡ ಆಶಯ ನಮ್ಮಲ್ಲಿದೆ. ನನಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಮಾತಾಡ್ತೀನಿ.